ಸೊ ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು 6-11 ಮಾರ್ಚಿಂದು ಕರೆಂಟ್ ಅಫೇರ್ಸ್ ನೋಡೋಣ. 2022 ಇಸ್ವಿದು ಮಾರ್ಚ್ 6-11. ಸೊ ಫಸ್ಟ್ ಕ್ವಶನ್, ಇತ್ತೀಚೆಗೆ ಯಾವ ದೇಶವನ್ನು ಹಣಕಾಸು ಕ್ರಿಯಾ ಕಾರ್ಯಪಡೆಯ ಬೂದು ಪಟ್ಟಿಗೆ ಸೇರಿಸಲಾಗಿದೆ? ಸೊ ದ ಆನ್ಸರ್ ಈಸ್ ಸಿ, ಯು ಎ ಇ. ದೋ ಸೊ ಪ್ಯಾರಿಸ್ ಮೂಲದ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಏನಿದೆ ಅದು ಯು ಎ ಇನ ಗ್ರೇ ಪಟ್ಟಿಗೆ ಸೇರಿಸಿದೆ. ಸೊ ಇದು ಸಹವರ್ತಿ ಮಧ್ಯಪ್ರಾಚ್ಯ ರಾಷ್ಟ್ರಗಳಾದ ಜೋರ್ಡಾನ್, ಸಿರಿಯಾ ಮತ್ತು ಯಮನ್ ಸೇರಿದಂತೆ ಹೆಚ್ಚಿನ ಮೇಲ್ವಿಚಾರಣೆಯ 23 ದೇಶಗಳ ಪಟ್ಟಿಯಾಗಿದೆ. ಸೊ ಯು ಎ ಇ ಇತ್ತೀಚೆಗೆ ಕಾರ್ಪೊರೇಟ್ ನೋಂದಣಿ ಸ್ಥಾಪಿಸಿದೆ ಹಾಗೂ ಇತರ ರಾಷ್ಟ್ರಗಳಿಗೆ ಹಸ್ತಾಂತರ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಎಫ್ ಎ ಟಿ ಎಫ್ ಗ್ರೇ ಲೀಸ್ಟ್ನಲ್ಲಿ ಪಾಕಿಸ್ತಾನವನ್ನು ಉಳಿಸಿಕೊಳ್ಳಲಾಗಿದೆ. ಸೊ ಇದರ ಜೊತೆಗೆ ಏನಾಗಿದೆ, ಪ್ಯಾರಿಸ್ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಏನಿದೆ ಅದು ಯು ಎ ಇನ್ಸ್ ಕೂಡ ಗ್ರೇ ಲಿಸ್ಟಿಗೆ ಸೇರಿಸಿದೆ. ಸೊ ಭಾರತದ ಸ್ಥಳೀಯ ಸ್ವಯಂಚಾಲಿತ ರೈಲು ಸಂರಕ್ಷಣಾ ಸಂಸ್ಥೆಯ ಹೆಸರೇನು? ಸೊ ಕವಚ ನೋಡಿ, ಇದನ್ನು ಕವಾಚ್, ಇದು ಈಗ ಏನು ಕವಚ ಅಂತ ಏನಿದೆ ಇದನ್ನ ನೆನ್ಪಿಟ್ಕೊಳ್ಳಿ. ಈಗ ಸಣ್ಣ ಸಣ್ಣದು ಒನ್ ಮಾರ್ಕ್ಸಿಂದ ಕ್ವಶನ್ಸಿಗೆಲ್ಲ ಕೇಳ್ತಾರೆ. ಸೊ ಇದು ಆನ್ಸರ್, ಇದು ಬಂದು ಇದು. ಓಕೆ, ನೆಕ್ಸ್ಟ್, ಇದನ್ನು ಕವಚನ್ನ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಓಕೆನಾ, ಇದು ದಕ್ಷಿಣ ಮಧ್ಯ ರೈಲ್ವೆಯಲ್ಲಿ ಪರೀಕ್ಷಿಸಲಾಗಿದೆ. ಸೊ ಇದನ್ನು ಕೇಂದ್ರ ಬಜೆಟ್ ಪ್ರಕಾರ 2022-23 ಈ ವ್ಯವಸ್ಥೆಯನ್ನು 2000 ಕಿಲೋಮೀಟರ್ಗಳಲ್ಲಿ ಸಂಪೂರ್ಣ ರೂಲ್ಔಟ್ ಮಾಡಲು ನಿರ್ಧರಿಸಲಾಗಿದೆ. ಸೊ ಇದರ ಬಗ್ಗೆ ಓದ್ಕೊಳ್ಳಿ. ನೆಕ್ಸ್ಟ್, ಕನ್ಯಾಕುಮಾರಿ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯ ಅಥವಾ ಯು ಟಿ ಅಂದರೆ ಯೂನಿಯನ್ ಟೆರಿಟರಿ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಅಂತ ಕೇಳಿದರೆ ತಮಿಳುನಾಡು. ಯಾವುದು ವನ್ಯಜೀವಿ ಅಲ್ಲಿ ಏನಾಗಿದೆ ಅಂತ ಅಂದರೆ, ಒಂದು ಗ್ಲೈಕೋಸ್ಮಿಕ್ ಅಲ್ವಿಕಾರ್ಪ್ ಅಂತ ಒಂದು ಹೊಸ ಜಿನ್ ಪ್ರಭೇದ ತಮಿಳುನಾಡಿನ ಕನ್ಯಾಕುಮಾರಿ ವನ್ಯಜೀವಿ ಅಭಯಾರಣ್ಯದಿಂದ ಕಂಡುಹಿಡಿಯಲಾಗಿದೆ. ಸೊ ಇದನ್ನು ಗ್ಲೈಕೋಸ್ಮಿಸ್ ಆಲ್ಬಿಕಾರ್ಪ್ ಅಂತ ಕೊಟ್ಬಿಟ್ಟು ಇದು ಏನು ಪ್ರಭೇದ, ಇದು ಏನಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ಬೋದು. ಇದು ಬೆರ್ರಿ, ವೈಟ್ ಬೆರ್ರಿ ಇದು. ನೋಡಿ, ಇಲ್ಲಿ ಫೋಟೋದಲ್ಲಿ ಕೊಟ್ಟಿದ್ದಾರೆ, ಫೋಟೋದಲ್ಲಿ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಇದು ವೈಟ್ ಬೆರ್ರಿ. ಸೊ ಇದನ್ನು ಇದು ಇವರು ಕಂಡುಹಿಡಿದಿದ್ದಾರೆ. ಯಾರು ಕಂಡುಹಿಡಿದಿರೋದು ಅಂದರೆ, ತಮಿಳುನಾಡಿನ ವನ್ಯಜೀವಿ ಅಭಯಾರಣ್ಯದಿಂದ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ ವಿಜ್ಞಾನಿ ತಂಡವು ಇದನ್ನು ಕಂಡುಹಿಡಿದಿದೆ. ಇದು ಕಿತ್ತಳೆ ಕುಟುಂಬಕ್ಕೆ ಸೇರಿದೆ ಅಂತ ಹೇಳ್ತಾರೆ. ರುಟೇಸಿಗೆ ಸೇರಿದೆ, ಕಿತ್ತಳೆ ಕುಟುಂಬದ ರುಟೇಸಿ ಅನ್ನೋ ಇದಕ್ಕೆ ಸೇರಿದೆ. ಸೊ ನೆಕ್ಸ್ಟ್, ಸಂವಿಧಾನದ ಆರ್ಟಿಕಲ್ 176(1) ಏನನ್ನು ಸೂಚಿಸುತ್ತೆ? ರಾಜ್ಯದ ಉಭಯ ಸದನಗಳಲ್ಲಿ ರಾಜ್ಯಪಾಲರು ಭಾಷಣ ಮಾಡಬೇಕು ಅನ್ನೋದನ್ನು ಸೂಚಿಸುತ್ತೆ. ಸೊ ಇದರ ಬಗ್ಗೆ ಡೀಟೇಲ್ಸ್, ಸಂವಿಧಾನ 1761 176(1) ವಿಧಿಯು ಪ್ರತಿ ಸಾರ್ವತ್ರಿಕ ಚುನಾವಣೆಯ ನಂತರ ಮತ್ತು ಪ್ರತಿ ವರ್ಷದ ಮೊದಲ ಅಧಿವೇಶನದ ನಂತರ ಮೊದಲ ಅಧಿವೇಶನದ ಪ್ರಾರಂಭದಲ್ಲಿ ರಾಜ್ಯ ಶಾಸಕಾಂಗ ಸಭೆಯ ಎರಡೂ ಸದನಗಳನ್ನು ರಾಜ್ಯಪಾಲರು ಒಟ್ಟಿಗೆ ಉದ್ದೇಶಿಸಿ ಭಾಷಣ ಮಾಡಬೇಕು ಅಂತ ಹೇಳುತ್ತೆ. ಸೊ ರಾಜ್ಯಪಾಲರ ವಿಳಾಸ ಇಲ್ಲದೇ ಬಜೆಟ್ ಅಧಿವೇಶನ ನಡೆಸುವ ನಿರ್ಧಾರನ ತೆಲಂಗಾಣ ಸರ್ಕಾರ ಮಾಡಿದೆ ಅಂತ ಅದಕ್ಕೋಸ್ಕರ ಸುದ್ದಿಲಿದೆ. ನೆಕ್ಸ್ಟ್, ಟೆಲಿಕಾಂ ವಿವಾದ ಇತ್ಯರ್ಥ ಮತ್ತು ಮೇಲ್ಮನವಿ ನ್ಯಾಯಮಂಡಳಿಯ ಅಧ್ಯಕ್ಷರು ಯಾರು? ಸೊ ಅಧ್ಯಕ್ಷರನ್ನು ಯಾರು ಮಾಡಿದ್ದಾರೆ, ನ್ಯಾಯಮೂರ್ತಿ ಡಿ ಎನ್ ಪಟೇಲ್ ಅವರನ್ನು ಮಾಡಿದ್ದಾರೆ ಆ ಪ್ಲೇಸಿಗೆ. ಸೊ ಟೆಲಿಕಾಂ ವ್ಯಾಜ್ಯಗಳ ಇತ್ಯರ್ಥ ಮತ್ತು ಮೇಲ್ಮನವಿ ನ್ಯಾಯಮಂಡಳಿ. ಸೊ ನೆಕ್ಸ್ಟ್, ಎಸ್ ಎಲ್ ಐ ಎನ್ ಇ ಎಕ್ಸ್ ಭಾರತ ಮತ್ತು ಯಾವ ದೇಶದ ನಡುವಿನ ದ್ವಿಪಕ್ಷ ಕಡಲ ವ್ಯೋಮ? ಯಾವ್ಯಾವುದು ಅಂದರೆ ಶ್ರೀಲಂಕಾ ಮತ್ತು ಇಂಡಿಯಾ. ಸೊ ಶ್ರೀಲಂಕಾ ಭಾರತದ 9ನೇ ಆವೃತ್ತಿ ಶ್ರೀಲಂಕಾ ದ್ವಿಪಕ್ಷೀಯ ಕಡಲ ವ್ಯಾಯಾಮ ಅಂದರೆ ಇದು ವರ್ಕೌಟ್ ಮಾಡ್ತಾರೆ. ಸೊ ಅದು ಇದರದು ಏನು ಕಡಲಿಂದು. ಸೊ ಅದು ಇದನ್ನೇ ಈ ಕ್ವಶ್ ಇದು ಇದನ್ನು ಇಂಪಾರ್ಟೆಂಟು, ಯಾಕಂದರೆ ಇಲ್ಲಿ ಇದು ಹೆಸರು ಕೊಟ್ಬಿಟ್ಟು ಇದನ್ನು ಕೊಟ್ಬಿಟ್ಟು ಇದು ಯಾವ ದೇಶದ ನಡುವೆ ನಡೆಯುವಂಥದ್ದು ಅಂತ ಕೇಳ್ತಾರೆ. ಸೊ ಇದು ಯಾವುದ್ರ ನಡುವೆ ಅಂತ ವರ್ಕ್ ಯಾವುದ್ರ ಮಧ್ಯೆ ನಡೆಯೋದು, ಇದು ಒಂದು ಏನಂತಾರೆ ಅದನ್ನು ಇಂಗ್ಲೀಷ್ನಲ್ಲಿ ಎಕ್ಸಸೈಸ್ ಅಂತಾರೆ. ಅಂದರೆ ಇವರೆರಡರುಗಳ ಮಧ್ಯೆ ನಡೆಯುತ್ತೆ. ಇದು ಈ ವರ್ಡ್ ಕೊಟ್ಬಿಟ್ಟು ಕೇಳ್ಬೋದು ಯಾವ್ಯಾವ ದೇಶಗಳ ಮಧ್ಯೆ ನಡೆಯುತ್ತೆ ಅಂದರೆ, ಎಸ್ ಎಲ್ ಐ ಶ್ರೀಲಂಕಾ ಇಂಡಿಯಾ ಇಲ್ಲೇ ಇದ್ದಾರೆ. ಎಸ್ ಎಲ್ ಅಂದರೆ ಶ್ರೀಲಂಕಾ, ಐ ಎನ್ ಅಂದರೆ ಇಂಡಿಯಾ, ಇ ಎಕ್ಸ್ ಅಂದರೆ ಎಕ್ಸಸೈಸ್. ಸೊ ಎಸ್ ಎಲ್ ಮತ್ತು ಐ ಎನ್ ಇ ಎಕ್ಸ್, ಎಸ್ ಎಲ್ ಅಂದರೆ ಶ್ರೀಲಂಕಾ, ಎನ್ ಐ ಎನ್ ಅಂದರೆ ಇಂಡಿಯಾ. ಸೊ ಇದು ಕೋಡ್ ವರ್ಡಲ್ಲಿ ನೀವು ನೆನ್ಪಿಟ್ಕೊಳ್ಳಿ ಇದನ್ನು. ಅದರ ಮಧ್ಯೆ ವರ್ಕ್ ನಡೆಯುತ್ತೆ.
ವಿಶಾಖಪಟ್ಟಣಂ ಅಲ್ಲಿ ಪ್ರಾರಂಭ ಆಗಿದೆ ಆಲ್ರೆಡಿ. ಎಲ್ಲಿ ಪ್ರಾರಂಭ ಆಗಿದೆ ಅಂದರೆ ವಿಶೇಷ ಪಟ್ಟಣಂ ಅಲ್ಲಿ ಪ್ರಾರಂಭ ಆಗಿದೆ ಅಂತ ಹೇಳಿದ್ದಾರೆ. ಸೊ ಇತ್ತೀಚೆಗೆ ಯಾವ ನಗರದ ಮೆಟ್ರೋ ಯೋಜನೆಯನ್ನು ಉದ್ಘಾಟಿಸಿದರು ಪ್ರಧಾನಿಯವರು? ಯಾವ ಮೆಟ್ರೋ? ಪುಣೆ ಮೆಟ್ರೋನ ಉದ್ಘಾಟನೆ ಮಾಡಿದ್ದಾರೆ. ಯಾರು? ನರೇಂದ್ರ ಮೋದಿ ಅವರು. ಭಾರತ ಸರ್ಕಾರ ಮತ್ತು ಮಹಾರಾಷ್ಟ್ರ SPV ವಿಶೇಷ ಉದ್ದೇಶ ವಾಹನದಲ್ಲಿ ಮಹಾ ಮೆಟ್ರೋ ಕೈಗೊಂಡಿದೆ. ಓಕೆನಾ? ನೆಕ್ಸ್ಟ್ 8th 2022 ಇಂಡಿಯನ್ ಗ್ಲೋಬಲ್ ಫಾರಂ IGF ಕಾರ್ಯಕ್ರಮದ ಸ್ಥಳ ಯಾವುದು ಅಂತ ಕೇಳ್ತಾರೆ, ಬೆಂಗಳೂರು. ಸೊ ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಾಗಿದ್ದ ಜರೋಕಾ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ ಆಚರಣೆ, ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾರೆ, ಕಲೆ ಮತ್ತು ಸಂಸ್ಕೃತಿ. ಸೊ ಸಂಸ್ಕೃತಿ ಸಚಿವಾಲಯ ಮತ್ತು ಜವಳಿ ಸಚಿವಾಲಯವು ಜಂಟಿಯಾಗಿ ಜರೋಕಾ ಭಾರತೀಯ ಕರಕುಶಲ ಕೈಮಗ್ಗ ಕಲೆ ಮತ್ತು ಸಂಸ್ಕೃತಿಯ ಸಂಕಲವನ್ನು ಆಯೋಜಿಸುತ್ತಿದೆ. ಸೊ ಇದು ದೇಶದಂತ 13 ರಾಜ್ಯ ಮತ್ತು UTಯಲ್ಲಿ 16 ಸ್ಥಳಗಳಲ್ಲಿ ನಡೆಸಲು ನಿರ್ಧರಿಸಿದೆ. UT ಅಂದರೆ ಯೂನಿಯನ್ ಟೆರಿಟರೀಸ್, ಅಂದರೆ ಕೇಂದ್ರಾಡಳಿತ ಪ್ರದೇಶಗಳು. ಸೊ ನೆಕ್ಸ್ಟ್, ಸುದ್ದಿಯಲ್ಲಿ ಕಂಡ ಟ್ರೆಲ್ಲಿ ಸ್ಟ್ರಕ್ಚರ್ ಯಾವ ವಲಯಕ್ಕೆ ಸಂಬಂಧಿಸಿದ್ದು ಅಂದರೆ ಕೃಷಿ ವಲಯಕ್ಕೆ ಸಂಬಂಧಿಸಿದ್ದು. ಈ ಥರ ಟೆಲ್ಲಿ ಸ್ಟ್ರಕ್ಚರ್ ಅಂದರೆ ಈ ಥರ ಬಿದಿರಲ್ಲಿ ಈ ಥರ ಕಟ್ತಾರೆ, ಈ ಥರ ಕಟ್ಬಿಟ್ಟು ಇದ್ರ ಮೇಲೆ ಬಳ್ಳಿ ಬಿಡ್ತಾರೆ, ಬಳ್ಳಿ ಥರ ಬೆಳೆಸ್ತಾರೆ. ಸೊ ಆವಾಗ ಫ್ರೂಟ್ಸು ಮಧ್ಯದಲ್ಲಿ ಸಿಕ್ಕಿ ಹಾಳಾಗೋದಿಲ್ಲ, ಮತ್ತು ಫ್ರೂಟ್ಸ್ನ ಕೀಳೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ಈ ಥರ ಹಗ್ಗ ಮತ್ತು ಬಂಬೂಯಿಂದ ಈ ಥರ ಕಟ್ತಾರೆ. ಸೊ ಅದ್ರ ಬಗ್ಗೆನೇ ಇದು ಡೀಟೇಲ್ಸ್ ಆಗಿ ಹೇಳಿದ್ದಾರೆ. ಹಣ್ಣು ಹೂವು ಹಣ್ಣು ಕೊಳೆ ಸಾಧ್ಯತೆ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಈಗ ಬಂಬು ಥರ ಕಟ್ಟು ಇದ್ರ ಮೇಲೆ ಬೆಳೆಯೋದ್ರಿಂದ ಈಸಿ ಆಗುತ್ತೆ ಅಂತೇಳಿ ಈ ಪಿಕ್ಚರ್ನ ನೋಡಿ ಗೊತ್ತಾಗುತ್ತೆ, ನಿಮ್ಗೊಂದು ಐಡಿಯಾ ಬರುತ್ತೆ. ನೆಕ್ಸ್ಟ್, ಕರೆವಾಸ್ ಯಾವ ರಾಜ್ಯದಲ್ಲಿ ಕಂಡುಬರುವ ಮೆಕ್ಕಲು ಮಣ್ಣಿನ ನಿಕ್ಷೇಪವಾಗಿದೆ? ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಜಮ್ಮು ಕಾಶ್ಮೀರ. ಕಾಶ್ಮೀರ ಕಣಿವೆಯಲ್ಲಿ ಹೆಚ್ಚು ಫಲವತ್ತಾದ ಮೆಕ್ಕಲು ಮಣ್ಣಿನ ನಿಕ್ಷೇಪಗಳನ್ನು ಕರೆವಾಸ್ ಅಂತ ಕರೀತಾರೆ. ಇದು ಎಲ್ಲಿ ಯಾವ ಕರೆವಾಸ್ ಅಂತ ಕೊಟ್ಬಿಟ್ಟು ಇದು ಈ ಮಣ್ಣು ಎಲ್ಲಿ ಕಂಡುಬರುತ್ತೆ ಅಂತ ಕೇಳ್ಬೋದು. ಇದು ಕಣಿವೆ ಪ್ರದೇಶದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇದು ಕಂಡುಬರುತ್ತೆ ಅಂತ ಹೇಳಿದ್ದಾರೆ. ಸೊ ವಾಣಿಜ್ಯ ಬೆಳೆಯನ್ನು ಬೆಳೆಯೋದಕ್ಕೆ ಕೇಸರಿ, ಬಾದಾಮಿ, ಸೇಬು ಮತ್ತು ಇತರ ಬೆಳೆಗಳನ್ನು ಬೆಳೆಯೋದಕ್ಕೆ ಇವು ಸೂಕ್ತವಾದ ಸ್ಥಳಗಳು ಅಂತೇಳಿ ಹೇಳ್ತಾರೆ. ಸೊ ಕೇಳ್ಬೋದು ಆ ಮಣ್ಣಿನಲ್ಲಿ ಯಾವ್ಯಾವ ಬೆಳೆ ಬೆಳೆಯೋದು ಅಂತ ಆಪ್ಷನ್ ಕೊಟ್ಬಿಟ್ಟು ನಿಮಗೆ ಕ್ವಶನ್ ಕೇಳ್ಬೋದು. ಸೊ ಇದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, MSME ಸಚಿವಾಲಯವು ಪ್ರಾರಂಭಿಸಿರುವ ಸಮರ್ಥ್ ಉಪಕ್ರಮದ ಉದ್ದೇಶವೇನು? ಮಹಿಳಾ ಉದ್ಯಮಶೀಲತೆ. ಸೊ ಈ ಕೇಂದ್ರ MSME ಇತ್ತೀಚೆಗೆ ಸಮರ್ಥ್ ಅಂತ ಹೇಳಿ ಒಂದು ಯೋಜನೆಯನ್ನು ಒಂದು ಇದು ಪ್ರೋಗ್ರಾಮ್ ಶುರು ಮಾಡಿದೆ. ಸೊ ಇದು ನೆನ್ಪಿಟ್ಕೊಳ್ಳಿ, ಸಮರ್ಥ್. ಇದೇನಕ್ಕೆ ಅಂದರೆ ಮಹಿಳೆಯರ ಉದ್ಯಮಶೀಲತೆಯನ್ನು ಹೆಚ್ಚಿಸೋದಕ್ಕೋಸ್ಕರ, ವಾಣಿಜ್ಯವಾಗಿ ಬಿಸ್ನೆಸ್ಸಲ್ಲಿ ಅವರು ಬರಲಿ ಅಂತ, ಆಚೆಗೆ ಬರಲಿ, ಮಹಿಳೆಯರು ಹೊರಗೆ ಬರಲಿ ಅನ್ನೋಕ್ಕೋಸ್ಕರ ಈ ಸಮರ್ಥನ ಸ್ಥಾಪನೆ ಮಾಡಿದೆ. ಓಕೆತಾ? ಓಕೆನಾ? ನೆಕ್ಸ್ಟು, 2022 ಹೊತ್ತಿಗೆ ಯಾವ ದೇಶವು ವಿಶ್ವದ ಅತಿ ದೊಡ್ಡ ಕಚ್ಚಾ ತೈಲ ಉತ್ಪಾದಕ? USA. ಸೊ ರಷ್ಯಾ ವಿಶ್ವದ ಅತಿ ದೊಡ್ಡ ಕಚ್ಚಾ ತೈಲ ಉತ್ಪಾದಕವಾಗಿತ್ತು. ಆದರೆ ರಷ್ಯಾ ದಿನಕ್ಕೆ 11 ಬ್ಯಾರೆಲ್ ಕಚ್ಚಾ ತೈಲ ಉತ್ಪಾದಿಸುತ್ತೆ. ಸೊ ಈಗ ಆದರೆ ಸುಮಾರು ಮೂರನೇ ಒಂದು ಭಾಗವು ಬೆಲಾರಸ್ ಮೂಲಕ ಡ್ರುರ್ಜಾ ಪೈಪ್ಲೈನ್ ಮೂಲಕ ಯುರೋಪಿಗೆ ಆಗಮಿಸುತ್ತೆ. ಇತ್ತೀಚೆಗೆ G7 ರಾಷ್ಟ್ರಗಳು ತಮ್ಮ ರಷ್ಯಾದ ತೈಲ ಮತ್ತು ಅನಿಲ ಆಮದುಗಳ ಮೇಲೆ ಮಿತಿಯನ್ನು ವಿಧಿಸಲು UK ಪ್ರಸ್ತಾಪಿಸಿದೆ. ರಷ್ಯಾ ವಿಶ್ವದ ಎರಡನೇ ಅತಿ ದೊಡ್ಡ ಕಚ್ಚಾ ತೈಲ. ಸೊ ಅದನ್ನು ಕೇಳ್ಬೋದು, ಮೊದಲನೇದು ಯಾವುದು, ಎರಡನೇದು ಯಾವುದು ಅಂತ. ಮೊದಲನೇದು ಬಂದು USA, ಎರಡನೇದು ಬಂದು ರಷ್ಯಾ. ಏನು ಕಚ್ಚಾ ತೈಲ ಉತ್ಪಾದನೆ ಮಾಡೋ ಅಂಥದ್ದು ಯಾವುದು ಅಂತ. ನೆಕ್ಸ್ಟ್, ಇತ್ತೀಚೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರಂಭಿಸಿರುವ UPI 123 Pay ಸೌಲಭ್ಯ ಉದ್ದೇಶಿತ ಫಲಾನುಭವಿಗಳು ಯಾರು? ಫೀಚರ್ ಫೋನ್ ಬಳಕೆದಾರರು. ಸೊ ಫೀಚರ್ ಫೋನ್ ಅಂದರೆ ವೈಶಿಷ್ಟ್ಯ ಫೋನ್ ಬಳಕೆದಾರರು. ಸೊ ಇದೇನು ಅಂದರೆ RBI ಗವರ್ನರ್ ಏನಿದ್ದಾರೆ, ನಿಮ್ಗೆ RBI ಗವರ್ನರ್ ಯಾರು ಅಂತ ಕೇಳ್ಬೋದು. RBI ಗವರ್ನರ್ ಬಂದು ಶಕ್ತಿಕಾಂತ್ ದಾಸ್. ಇವರು ಏನು ಮಾಡಿದ್ದಾರೆ, ವೈಶಿಷ್ಟ್ಯ ಫೋನ್ಗಳಿಗಾಗಿ UPIನ ಪ್ರಾರಂಭಿಸಿದ್ದಾರೆ. ಇದನ್ನು ಡಿಜಿ ಸಾಥಿ ಅಂತ ಹೆಸರಿನಲ್ಲಿ 24/7 ವರ್ಕ್ ಮಾಡುತ್ತೆ. UPI ಗ್ರಾಹಕರಿಗೆ ಸ್ಕ್ಯಾನ್ ಮತ್ತು ಪಾವತಿ ಹೊರತುಪಡಿಸಿ ಎಲ್ಲ ವಹಿವಾಟುಗಳಿಗೆ ವಿಶಿಷ್ಟದ ಫೋನ್ಗಳನ್ನು ಬಳಸಲು ಅನುಮತಿಸುತ್ತದೆ. ಈ ಸೌಲಭ್ಯವನ್ನು ಬಳಸಲು ಗ್ರಾಹಕರು ತಮ್ಮ ಬ್ಯಾಂಕ್ ಖಾತೆಯನ್ನು ವಿಶಿಷ್ಟದ ಫೋನ್ಗಳೊಂದಿಗೆ ಲಿಂಕ್ ಮಾಡಬೇಕು. ವಹಿವಾಟುಗಳಿಗೆ ಇಂಟರ್ನೆಟ್ ಸಂಪರ್ಕದ ಅಗತ್ಯವಿಲ್ಲ. ಇದು ಸೊ ಹೊಸದು. ಇದನ್ನು ಈ ಹೆಸರು ಕೊಟ್ಟಾದರೂ ಕೇಳ್ಬೋದು, ಈ ವಿಶಿಷ್ಟ ಫೋನ್ಗಳಿದು ಈ ಥರ ಮಾಡ್ಬೋದಾ ಅಂತ, ಅಥವಾ ಡಿಜಿ ಸಾಥಿ ಅಂದರೆ ಏನು ಅಂತ ಕೇಳ್ಬೋದು. ಸೊ ಇದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, 16th, ಭಾರತವು BBIN ಮೋಟರು ವಾಹನಗಳ ಒಪ್ಪಂದವನ್ನು ಜಾರಿಗೆ ತರಲು ಯಾವ ದೇಶಗಳೊಂದಿಗೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೆ ಸಹಿ ಹಾಕಿದೆ? ಸೊ ಯಾವುದಕ್ಕೆ ಸಹಿ ಹಾಕಿದೆ ಅಂತ ಕೇಳ್ತಾ ಇದ್ದಾರೆ ಇದನ್ನು. ಸೊ ಬಾಂಗ್ಲಾದೇಶ್ ಮತ್ತು ನೇಪಾಳ್.
ಸೊ ಏನಿದು ಅಂತ ಅಂದರೆ ಭಾರತ ಬಾಂಗ್ಲಾದೇಶ ಮತ್ತು ನೇಪಾಳವು ಬಾಂಗ್ಲಾದೇಶ್ ಭೂತಾನ್ ಭಾರತ ನೇಪಾಳ BBIN ಅಂದರೆ ಬಾಂಗ್ಲಾದೇಶ್ ಭೂತಾನ್ ಭಾರತ ನೇಪಾಳ ಮೋಟಾರು ವಾಹನ ಒಪ್ಪಂದವನ್ನು ಇದಕ್ಕೆ ಸಹಿ ಹಾಕಿದೆ. ಮೋಟಾರ್ ವೆಹಿಕಲ್ ಅಗ್ರಿಮೆಂಟ್ಗೆ ಸೈನ್ ಹಾಕಿದೆ. ಸೊ ಇದನ್ನು ಏನು ಗುರಿ ಇದ್ರದ್ದು ಅಂದರೆ ಪ್ರಾದೇಶಿಕ ವ್ಯಾಪಾರ ಮತ್ತು ಸಂಪರ್ಕವನ್ನು ಹೆಚ್ಚಿಸುವ ಗುರಿಯನ್ನು ಇದು ಹೊಂದಿದೆ. ಸೊ ಇದು ಮೆಮೊರೆಂಡಮ್, ಇದಕ್ಕೋಸ್ಕರನೇ ಅವರು ಈ ಗುರಿನ ಇಟ್ಕೊಂಡಿರು, ಈ ಮೆಮೊರೆಂಡಮ್ಗೆ ಸೈನ್ ಮಾಡಿದ್ದಾರೆ. ಸೊ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಪರಮಗಂಗಾ ಅಂದರೆ ಏನು ಅಂತ, ಸೂಪರ್ ಕಂಪ್ಯೂಟರ್. ಸೊ ಪರಮಗಂಗಾ ಅಂದ ತಕ್ಷಣ ನಾವು ಯಾವುದಾದ್ರೂ ಬೇರೆ ಏನಾದರೂ ಅಂದ್ಕೊಂಡ್ಬಿಡ್ತೀವಿ, ಗಂಗಾ ಪುನರ್ಜನೆ ಅದು ಇದು ಅಂತ. ಇದು ಇಷ್ಟೇ ಕೇಳಿಬಿಟ್ಟು ಹೇಳ್ತಾರೆ, ಕ್ವಶನ್ ಕೇಳ್ತಾರೆ. ಸೊ ಕ್ರಿಪ್ಟೋ ಕರೆನ್ಸಿನ ಏನು ಅಂತ, ಕೋವಿಡ್ ಲಸಿಕೆ ಅಂತ. ಸೊ ಇದು ಸೂಪರ್ ಕಂಪ್ಯೂಟರ್. ಸೊ ರಾಷ್ಟ್ರೀಯ ಸೂಪರ್ ಕಂಪ್ಯೂಟರಿಂಗ್ ಮಿಷಿನ್ ಏನಿದೆ ಅದು ಪರಮಗಂಗಾ ಅಂತೇಳಿ ಒಂದು ಕಂಪ್ಯೂಟರ್ನ, ಸೂಪರ್ ಕಂಪ್ಯೂಟರ್ನ ನಿಯೋಜಿಸಿದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಮಿಷನ್ NSM ಅದರ ಅಡಿಯಲ್ಲಿ ಇದನ್ನು ಮಾಡಿದ್ದಾರೆ. ಸೊ ಇಲ್ಲಿ ಇದನ್ನು ಜಂಟಿಯಾಗಿ ಇದನ್ನು ನಡೆಸ್ತಾ ಇರೋದು ಇದ್ರ ಜೊತೆ ಯಾರು ಸೇರ್ಕೊಂಡಿದೆ ಅಂದರೆ ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಕೂಡ ಇದ್ರ ಜೊತೆ ಸೇರಿಕೊಂಡು ಸೆಂಟ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸಿಂಗ್ ಕಂಪ್ಯೂಟರ್ ಆ್ಯಂಡ್ ಇಂಡಿಯನ್ ಇನ್ಸ್ಟಿಟ್ಯೂಷನ್ ಆಫ್ ಸೈನ್ಸ್ ಬೆಂಗಳೂರಿನಿಂದ ಜಾರಿಗೊಳಿಸಲಾಗಿದೆ. ಸೊ ಇದು ಇಲ್ಲಿಂದ ಜಾರಿಗೊಳಿಸಲಾಗಿದೆ ಅಂದರೆ ಬೆಂಗಳೂರಿನಿಂದ ಜಾರಿಗೊಳಿಸಲಾಗಿದೆ. ಸೊ ಇದು ಸಣ್ಣ ಇದಿರುತ್ತಲ್ಲ, ಇದನ್ನು ಕೊಟ್ಬಿಟ್ಟು ಇದರದ್ದು ಬ್ರೀಫ್ ಕೇಳ್ಬೋದು. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಇನ್ಸ್ಟಿಟ್ಯೂಷನ್ ಆಫ್ IISc ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಷನ್ ಆಫ್ ಸೈನ್ಸ್. ಸೊ ಇದು ಬೆಂಗಳೂರಿನಿಂದ ಜಾರಿಗೊಳಿಸಲಾಗಿದೆ. ಸೊ ಪಾಲ್ ದದ್ವಾವ್ ಹತ್ಯಾಕಾಂಡ ಇಂದಿನ ಭಾರತದ ಯಾವ ರಾಜ್ಯದಲ್ಲಿ ನಡೆಯಿತು? ಗುಜರಾತ್ನಲ್ಲಿ ನಡೆದಿದೆ. ಪಾಲ್ ದದ್ವಾವ್ ಹತ್ಯಾಕಾಂಡ ಇದು ಏನು ಅಂತ ಅಂದರೆ ಜಲಿಯನ್ ವಾಲಾಬಾಗ್ಗಿಂತಲೂ ದೊಡ್ಡ ಹತ್ಯಾಕಾಂಡ ಅಂತ ಹೇಳ್ತಾರೆ. ಇದು ಎಲ್ಲಿ ನಡೆದಿದ್ದು ಅಂದರೆ March 7, 1922 ಗುಜರಾತ್ನ ಪಾಲ್ ಚಿಟಾರಿಯಾ ಮತ್ತು ದದ್ವಾವ್ ಗ್ರಾಮಗಳಲ್ಲಿ ನಡೆಯಿತು. ಮೋತಿಲಾಲ್ ತೇಜಾವತ್ ನೇತೃತ್ವದ ಏಕಿ ಚಳುವಳಿ ಭಾಗವಾಗಿ ಗ್ರಾಮಸ್ಥರು ಒಟ್ಟುಗೂಡಿದಾಗ ಸುಮಾರು 1,000 ಮಂದಿಯನ್ನು ಬ್ರಿಟಿಷರು ಸಾಯಿಸ್ತಾರೆ. ಭೂಕಂದಾಯ ತೆರಿಗೆ ವಿರೋಧಿಸುವುದು ಅವರ ಉದ್ದೇಶ ಆಗಿತ್ತು. ಸೊ ಇದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕಿಂತ ಭಾರ ದೊಡ್ಡದು ಅಂತ ಹೇಳಿ ಇದನ್ನು ಇದು ಮಾಡ್ತಾರೆ. ಸೊ ಇದು ಹಿಸ್ಟ್ರಿ ವೆರಿ ಇಂಪಾರ್ಟೆಂಟು. ಇದನ್ನು ಒಂದು ಎರಡು ಮೂರು ಸರಿ ನೀವು ರಿವಿಸನ್ ಮಾಡ್ಕೊಳ್ಳಿ. ಇದು ಪಾಲ್ ದದ್ವಾವ್ ಹತ್ಯಾಕಾಂಡ ಅಂದರೆ ಏನು ಅಂತ ಒಂದು ಎರಡು ಮೂರು ಸರಿ ರಿವಿಸನ್ ಮಾಡ್ಕೊಳ್ಳಿ. ನೆಕ್ಸ್ಟು, ಭಾರತದ ಯಾವ ರಾಜ್ಯವು ಕೌಶಲ್ಯ ಮಾತೃತ್ವ ಯೋಜನೆಯನ್ನು ಆರಂಭಿಸಿದೆ? ಛತ್ತೀಸ್ಗಢ. ಸೊ ಮುಖ್ಯಮಂತ್ರಿ ಛತ್ತೀಸ್ಗಢದ ಮುಖ್ಯಮಂತ್ರಿ ಯಾರು? ಭೂಪೇಲ್ ಬಘೇಲ್. ಅವರು ಎರಡನೇ ಹೆಣ್ಣು ಮಗಿನ ಜನನ ಸಂದರ್ಭದಲ್ಲಿ ಮಹಿಳೆಯರಿಗೆ 5,000 ರೂಪಾಯಿ ನೆರವು ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಅಷ್ಟೇ ಅಲ್ಲ, ಕನ್ಯಾ ವಿವಾಹ ಯೋಜನೆ ಅಂತ ಮಾಡಿದ್ದಾರೆ. ಸೊ ಇದರಲ್ಲಿ ಕಾಫಿ ಟೇಬಲ್ ಪುಸ್ತಕ ಮತ್ತು ಸಖಿ ಒನ್ ಸ್ಟಾಪ್ ಸೆಂಟರ್ ಡೈಲಿ ಟೆಲಿಫೋನ್ ಡೈರೆಕ್ಟ್ರಿ ಬಿಡುಗಡೆ ಮಾಡಿ 4 ದಿನಗಳ ಕಾಲ ನಡೆಯುವ ರಾಜ್ಯ ಮಟ್ಟದ ಮಹಿಳಾ ಮಾದಾಯಿ ಅಂಗನವಾಡಿ ಸ್ಥಾಪಿಸಿದ ಮಳಿಗೆಗಳಿಗೆ ಮುಖ್ಯಮಂತ್ರಿ ಭೇಟಿ ನೀಡಿದರು. ಸೊ ಇದು ಅಲ್ಲಿದು. ಸೊ ಇದಿಷ್ಟು ನೆನ್ಪಿಟ್ಕೊಳ್ಳಿ, ಯಾವುದು ಈ ಹೆಸರೇನಿದೆ ಕೌಶಲ್ಯ ಮಾತೃತ್ವ ಯೋಜನೆ, ಇದು ಯಾವ ರಾಜ್ಯದಲ್ಲಿ ಶುರು ಆಯಿತು ಅಂತ ಅಂದರೆ ಛತ್ತೀಸ್ಗಢ ಅಂತೇಳಿ ಒಂದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ನ್ಯಾಷನಲ್ ಲ್ಯಾಂಡ್ ಮಾನಿಟೈಸೇಷನ್ ಕಾರ್ಪೊರೇಷನ್ NLMC ಯಾವ ಸಚಿವಾಲಯದ ಆಡಳಿತಾತ್ಮಕ ಅಧಿಕಾರ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ? ಸೊ ಹಣಕಾಸು ಸಚಿವಾಲಯ. ಸೊ ಇದು ಈ ಹೆಸರು ಕೊಟ್ಬಿಟ್ಟು ಇದ್ರದ್ದು ಬ್ರೀಫ್ ಕೇಳ್ತಾರೆ, NLMC ಅಂದರೆ ಏನು ಅಂತ ಕೇಳ್ಬೋದು, ಅಥವಾ ನ್ಯಾಷನಲ್ ಲ್ಯಾಂಡ್ ಮಾನಿಟೈಸಿಂಗ್ ಕಾರ್ಪೊರೇಷನ್ನು ಯಾವ ಅಡಿ ಬರುತ್ತೆ ಅಂತ ಹೇಳಿ ಬರ್ಬೋದು. ಇದು ಹಣಕಾಸು ಸಚಿವಾಲಯದ ಅಡಿ ಬರುತ್ತೆ. ಸೊ ಹೆಚ್ಚುವರಿ ಭೂಮಿ ಮತ್ತು ಕಟ್ಟಡ ಆಸ್ತಿಗಳನ್ನು ಹಣಗೊಳಿಸಲು ರಾಷ್ಟ್ರೀಯ ಭೂ ಮಾನಿಟೈಸೇಷನ್ ಕಾರ್ಪೊರೇಷನ್ ಸ್ಥಾಪನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಸೊ ಇದು ಸಂಪೂರ್ಣವಾಗಿ ಯಾರ ಒಡೆತನದಲ್ಲಿದೆ ಅಂತ ಕೇಳ್ತಾರೆ, ಇದು ಸಂಪೂರ್ಣವಾಗಿ ಕೇಂದ್ರದ ಒಡೆತನದಲ್ಲಿ ಇದೆ, ಇದು ರಾಜ್ಯದ ಒಡೆತನದಲ್ಲಿ ಬರೋದಿಲ್ಲ ಇದು. ಓಕೆನಾ. ನೆಕ್ಸ್ಟ್, ಯುರೋಪಿಯನ್ ಆರ್ಗನೈಸೇಷನ್ ಫಾರ್ ನ್ಯೂಕ್ಲಿಯರ್ ರಿಸರ್ಚ್ CERN ಇತ್ತೀಚೆಗೆ ಯಾವ ದೇಶದ ವೀಕ್ಷಕ ಸ್ಥಿತಿಯನ್ನು ಅಮಾನತುಗೊಳಿಸಿದೆ? ಸೊ ರಷ್ಯಾದ ವೀಕ್ಷಕ ಸ್ಥಿತಿಯನ್ನು ಏನಿದೆ ಇದು ಅಂದರೆ ಅದನ್ನು ಅಮಾನತುಗೊಳಿಸಿದೆ. ಸೊ ಯುರೋಪಿಯನ್ ಆರ್ಗನೈಸೇಷನ್ ಫಾರ್ ನ್ಯೂಕ್ಲಿಯರ್ ರಿಸರ್ಚ್ ಏನಿದೆ, ಇದು ವಿಶ್ವದ ಅತಿದೊಡ್ಡ ಪರಮಾಣು ಸ್ಮಾಶರವನ್ನು ಹೊಂದಿರುವ ಅಂತಾರಾಷ್ಟ್ರೀಯ ವೈಜ್ಞಾನಿಕ ಪ್ರಯೋಗಾಲಯ ಇದು. ಇದರಲ್ಲಿ 23 ಸದಸ್ಯರಿದ್ದರು. ಉಕ್ರೇನ್ ರಷ್ಯಾದ ಮೇಲೆ ರಷ್ಯಾದ ಆಕ್ರಮಣ ಏನಿದೆ ಅದನ್ನು ಅದು ಖಂಡಿಸ್ಬಿಟ್ಟು ಇದು ಅವರನ್ನು ಆ ಕ್ಷೇತ್ರದಿಂದ ಇದರಿಂದ ವೀಕ್ಷಕ ಸ್ಥಾನದಿಂದ ಅವರನ್ನು ತೆಗೆದಾಕಿದೆ ರಷ್ಯಾನ. ಸೊ ನೆಕ್ಸ್ಟ್, ಭಾರತದಲ್ಲಿ WHO ಗ್ಲೋಬಲ್ ಸೆಂಟರ್ ಫಾರ್ ಟ್ರೆಡಿಷನಲ್ ಮೆಡಿಷನ್ WHO GCTM ಎಲ್ಲಿ ಸ್ಥಾಪಿಸಲಾಗಿದೆ ಅಂದರೆ ಜಾಮ್ನಗರ್, ಗುಜರಾತ್ನ ಜಾಮ್ನಗರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ.
ಸೊ ಆಯುಷ್ ಸಚಿವಾಲಯದಡಿಲಿ ಇದು ಯಾವ ಸಚಿವಾಲಯದಲ್ಲಿ ಬರುತ್ತೆ? ಆಯುಷ್ ಸಚಿವಾಲಯದಡಿ ಗುಜರಾತ್ ನ ಜಾಮ್ನಗರಲ್ಲಿ WHO ಗ್ಲೋಬಲ್ ಸೆಂಟರ್ ಫಾರ್ ಟ್ರೆಡಿಷನಲ್ ಮೆಡಿಷನ್ಸನ್ನು ಸಚಿವ ಸಂಪುಟನೆ ಮಾಡೋದಕ್ಕೆ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿದೆ. ಓಕೆನಾ? ಸೊ ಭಾರತದ ಸರ್ಕಾರ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯ ಆತಿಥೇಯ ರಾಷ್ಟ್ರದ ಒಪ್ಪಂದಕ್ಕೆ ಸಹಿ ಹಾಕಿದೆ. ನಡುವೆ ಆತಿಥೇಯ ರಾಷ್ಟ್ರದ ಒಪ್ಪಂದಕ್ಕೆ ಸಹಿ ಹಾಕಿದೆ. ಸೊ ಪ್ರಪಂಚಾದ್ಯಂತ ಸಾಂಪ್ರದಾಯಿಕ ಔಷಧಕ್ಕಾಗಿ ಇದು ಮೊದಲನೇ ಮತ್ತು ಏಕೈಕ ಜಾಗತಿಕ ಔಟ್ಪೋಸ್ಟ್ ಮಾಡಲಾದ ಕೇಂದ್ರವಾಗಿದೆ. ಓಕೆ, ನೆಕ್ಸ್ಟ್ 23rd. ರಾಷ್ಟ್ರೀಯ ಯಾವ ಸಂಸತ್ ಉತ್ಸವ NYPF 2022 ವಿಷಯವು ಯಾವುದು ಅಂತ ಕೇಳ್ತಿದ್ದಾರೆ. ಸೊ ನವಭಾರತದ ಧ್ವನಿಯಾಗಿರಿ ಮತ್ತು ಪರಿಹಾರಗಳನ್ನು ಕಂಡುಕೊಳ್ಳಿ ಮತ್ತು ನೀತಿಗೆ ಕೊಡುಗೆ ನೀಡಿ. ಸೊ ಇದು ಅಂದರೆ ಬಿ ದ ವಾಯ್ಸ್ ಆಫ್ ನ್ಯೂ ಇಂಡಿಯಾ ಆ್ಯಂಡ್ ಫೈಂಡ್ ಸೊಲ್ಯೂಷನ್ ಆ್ಯಂಡ್ ಕಾಂಟ್ರಿಬ್ಯೂಟ್ ಟು ಪಾಲಿಸಿ. ಸೊ ರಾಷ್ಟ್ರೀಯ ಯುವ ಸಂಸತ್ ಉತ್ಸವ ಇದು ಮೂರನೇ ಆವೃತ್ತಿ. ಮೂರನೇ ಸುತ್ತಿಂದು. ಸೊ ಉದ್ಘಾಟನಾ ಅಧಿವೇಶನ ಇತ್ತೀಚೆಗೆ ನಡೀತು. ಸೊ ಇದನ್ನು ಉದ್ಘಾಟನೆ ಮಾಡಿದವರು ಕ್ರೀಡಾ ಮತ್ತು ಯುವ ವ್ಯವಹಾರ ಸಚಿವ ಅನುರಾಗ್ ಠಾಕೂರ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಸೊ ಇದು ಯೂತ್ ಪಾರ್ಲಿಮೆಂಟ್ ಉತ್ಸವದ ಥೀಮ್ ಏನು ಅಂದರೆ ಹೊಸ ಭಾರತದ ಧ್ವನಿಯಾಗಿರಿ ಮತ್ತು ಪರಿಹಾರ ಕಂಡುಕೊಳ್ಳಿ ಮತ್ತು ನೀತಿಗೆ ಕೊಡುಗೆ ನೀಡಿ ಅಂತ ಹೇಳಿ. ಇದು ಇಂಗ್ಲೀಷ್ನಲ್ಲೂ ಮೇಲೆ ನಾನು ಕೊಟ್ಟಿದ್ದೀನಿ, ಅದನ್ನು ಒಂದ್ಸರಿ ನೋಡಿ. ಒಂದು ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಇದಾಯಿತು ಅಂದರೆ ನೀವು ಈ ಕಡೆ ಇನ್ನೇನು SDA FDA ಯಾವುದೇ ಎಕ್ಸಾಮ್ ಆದರೂ ಕನ್ನಡ ಮತ್ತು ಇಂಗ್ಲೀಷ್ ಎರಡನ್ನೂ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ತೊ ಇದು ನೆನ್ಪಿಟ್ಕೊಳ್ಳಿ, ಬಿ ದ ವಾಯ್ಸ್ ಆಫ್ ನ್ಯೂ ಇಂಡಿಯಾ ಆ್ಯಂಡ್ ಫೈಂಡ್ ಸೊಲ್ಯೂಷನ್ ಆ್ಯಂಡ್ ಕಾಂಟ್ರಿಬ್ಯೂಟ್ ಟು ಪಾಲಿಸಿ. ನೆಕ್ಸ್ಟ್, ಇತ್ತೀಚೆಗೆ ಬಿಡುಗಡೆಯಾದ UDISE+ ವರದಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು? ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು. ಸೊ ಎಜುಕೇಷನ್ಗೆ ಸಂಬಂಧಪಟ್ಟಿದ್ದು. ಸೊ ಇದ್ರದ್ದು ಬ್ರೀಫ್ ವೆರಿಫಿಕ್ ಇದೇನು ಅಂದರೆ ಯುನಿಫೈಡ್ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಫಾರ್ ಎಜುಕೇಷನ್ ಪ್ಲಸ್ UDISE+. ಇದನ್ನು ನೆನ್ಪಿಟ್ಕೊಳ್ಳಿ. ಇದು ಪ್ರಾಥಮಿಕ ಪ್ರೌಢಶಿಕ್ಷಣಕ್ಕೆ ದಾಖಲಾದ ವಿದ್ಯಾರ್ಥಿಗಳ ಸಂಖ್ಯೆ 25.38 crore ಸುಧಾರಿಸಿದೆ. 2020-21 ಎಲ್ಲ ಹಂತದಲ್ಲಿ ಒಟ್ಟು ದಾಖಲಾತಿಗಳ ಅನುಪಾತ ಸುಧಾರಿಸಿದೆ ಅಂತ ಹೇಳ್ತಿದ್ದಾರೆ. ಸೊ ಈ ವರದಿಲಿ ಈ ಎಜುಕೇಷನ್ ಪ್ಲಸ್ ಏನು ವರದಿ ಇದೆ ಇದರಲ್ಲಿ ಎಲ್ಲದು ಇದು ಏನು ಮಾಡುತ್ತೆ, ಯಾರು ಎಷ್ಟು ಪ್ರಾಥಮಿಕ ಶಾಲೆಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳು ಇದ್ದರು, ಎಷ್ಟು ವಿದ್ಯಾರ್ಥಿಗಳು ಹೋಗಿದ್ದಾರೆ, ಎಷ್ಟು ವಿದ್ಯಾರ್ಥಿಗಳು ಓದ್ತಿದ್ದಾರೆ, ಅನುದಾನಿತ ಸಂಸ್ಥೆಗಳು ಎಷ್ಟು ಅನ್ನೋದ್ರ ಬಗ್ಗೆ ಇದು ಇನ್ಫಾರ್ಮೇಷನ್ನ ಮಾಡುತ್ತೆ. ಸೊ ಇಷ್ಟೇ, ಇದು ಕ್ವೆಶನ್ಸ್ ಆ್ಯಂಡ್ ಆನ್ಸರ್ಸ್ ಮುಗೀತು. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನು ಪ್ರತಿದಿನ ಇದು ಬರೀ ಪ್ರಿಲಿಮ್ಸ್ ಅಷ್ಟೇ, ನಾನು ಮೇನ್ಸಿಗೂ ಕೂಡ ಕೆಲವು ವಿಚಾರಗಳನ್ನ ತಗೊಂಡು ಅದನ್ನು ಬ್ರೀಫಾಗಿ ನಿಮಗೆ ಇನ್ಫಾರ್ಮೇಷನ್ನ ತುಂಬ ಬ್ರೀಫಾಗಿ ಹೇಳೋದಕ್ಕೆ ಟ್ರೈ ಮಾಡ್ತೀನಿ, ತುಂಬ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.